ಬಿಗ್ ಬಾಸ್ ಸೀಸನ್ 8 ಎರಡನೇ ವಾರ ಎಲಿಮಿನೇಟ್ ಆಗಿರೋ ಆಕ್ಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ನಿರ್ಮಲಾ ಚೆನ್ನಪ್ಪ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇನ್ನಷ್ಟು ವಿಶೇಷ ಮಾಹಿತಿಯನ್ನು ಕೇಳೋಣ, ಬನ್ನಿ. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಿರ್ಮಲಾ ಅವರೇ, ಫಸ್ಟ್ಲಿ ನಾನು ಕೇಳೋಕ್ಕೆ ಇಷ್ಟಪಡೋದು, ನೀವು ಮನೆಯಿಂದ ಹೊರಗೆ ಬರೋ ಟೈಮಲ್ಲಿ ಬಿಗ್ ಬಾಸ್ ಅವರು ನಿಮಗೆ ಒಂದು ಆದೇಶ ಕೊಡ್ತಾರೆ, ನೀವು ಹೋಗೋಕ್ಕಿಂತ ಮುಂಚೆ ಡೈರೆಕ್ಟಾಗಿ ಮುಂದಿನ ವಾರಕ್ಕೆ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತ. ಆದರೆ ನೀವು ಅದನ್ನು ಮಾಡಲಿಲ್ಲ, ಯಾಕೆ? ಏನು ಅನಿಸ್ತು ನಿಮ್ಗೆ ಆ ಕ್ಷಣ? ಅಮ್ಮ, ನಾನು ಫಸ್ಟ್ ಯಾಕೆ ಹೋದೆ ಅಂತ ಹೇಳ್ಬಿಡ್ತೀನಿ, ಆಗ ನೆಕ್ಸ್ಟ್ ನಾನು ಹೇಳೋ ಉತ್ತರಕ್ಕೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ನಾನು ಪ್ರತಿ ಸಲ ಬಿಗ್ ಬಾಸಿಗೆ ನನಗೆ ಆಫರ್ ಬಂದಾಗ, ನಾನು ನಟಿಯಾಗಿದ್ದಾಗ, ನಿರ್ದೇಶಕಿ ಆಗಿದ್ದಾಗ, ನಿರ್ಮಾಪಕಿ ಆಗಿದ್ದಾಗ, ಅವಕಾಶ ಬಂದಾಗ ಯಾವತ್ತೂ ನಾನು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಅನಿಸ್ಲಿಲ್ಲ. ಯಾಕೆಂದರೆ ನಾನು ಹೊರಗಡೆ ಮಾಡೋದಕ್ಕೆ ತುಂಬ ಕೆಲಸಗಳಿತ್ತು, ತುಂಬ ಜನಕ್ಕೆ ವೇದಿಕೆ ಕಲ್ಪಿಸ್ಬೇಕು ಅನ್ನೋ ಆಸೆ ಇತ್ತು. ಈ ವರ್ಷ ಬಿಗ್ ಬಾಸ್ ಯಾಕೆ ಬೇಕೇ ಬೇಕು ಅನಿಸ್ತು ಅಂದರೆ, ಕೊರೋನಾ ಬಂದಿತ್ತು, ಸುತ್ತಮುತ್ತ ಸುಮಾರು ಜನಕ್ಕೆ ಕೆಲಸ ಇರಲಿಲ್ಲ, ಎಷ್ಟು ಕೊಟ್ಟರೂ ಸಾಲದೇ ಇರೋಂಥ ಪರಿಸ್ಥಿತಿ, ವಾತಾವರಣ. ಎಷ್ಟೋ ಜನ ಊರು ಬಿಟ್ಟೋದ್ರು, ಎಷ್ಟೋ ಜನ ಕೆಲಸ ಬಿಟ್ಟೋದ್ರು, ಎಷ್ಟೋ ಜನ ಜೀವನೇ ಬಿಟ್ಟು ಹೋಗ್ಬಿಟ್ರು. ಇಂಥ ಪರಿಸ್ಥಿತಿಯಲ್ಲಿ ಯಾರೋ ಒಬ್ಬರು ಗೆದ್ದರೆ ಅವರ ವೈಯಕ್ತಿಕತೆ ಗೆಲ್ಲುತ್ತೆ, ನಿರ್ಮಲಾ ಚೆನ್ನಪ್ಪ ಗೆದ್ದರೆ ನೂರಾರು ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಮನೋಭಾವದಲ್ಲಿ ಬಂದ ಹಣವನ್ನು ಎಲ್ಲರಿಗೂ ಹಂಚಬೇಕು, ಇಲ್ಲ ಯಾವುದಾದ್ರು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಮನೋಭಾವ ಇಟ್ಕೊಂಡು ನಾನು ಬಿಗ್ ಬಾಸ್ ಒಳಗಡೆ ಹೋಗಿದ್ದು. ಹೋಗಿದ್ದವಳಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತಲೇ ಒಳಗಡೆ ಹೋದವಳಿಗೆ ಬರೋವಾಗ ಕೆಟ್ಟದ್ದು ಮಾಡಿ ಬರಬೇಕಂತಿಲ್ವಲ್ಲ. ಸೊ ಬರೋವಾಗ ನನಗೆ ಯಾರಿಗೂ ಕೆಟ್ಟದ್ದು ಮಾಡೋ ಮನಸ್ಥಿತಿನೇ ಇರಲಿಲ್ಲ, ಹಾಗಾಗಿ ನಾನು ಯಾರನ್ನೂ ನಾಮಿನ್ ಮಾಡಲಿಲ್ಲ. ಇವಾಗ ನೀವು ನಾಮಿನೇಟ್ ಮಾಡಲಿಲ್ಲ, ಅದರಿಂದಾಗಿ ಬಿಗ್ ಬಾಸ್ ಒಂದು ಡಿಸಿಷನ್ ತಗೋತಾರೆ, ಯಾಕಂದರೆ ಆ ಒಂದು ಟಾಸ್ಕ್ ಅಲ್ಲ, ಒಂದು ಫೇಕ್ ಆರ್ ರಿಯಲ್ ಅನ್ನೋ ಒಂದು ಇದಿತ್ತು. ಅವಾಗ ನೀವು ಪ್ರಶಾಂತ್ ಅವ್ರನ್ನ ಫೇಕ್ ಅಂತ ಹೇಳಿದ್ರಿ. ಆ ಒಂದು ಪರಿಸ್ಥಿತಿಯಲ್ಲಿ ಬಿಗ್ ಬಾಸ್ ಅವರಿಗೆ ಪ್ರಶಾಂತ್ ಅವ್ರನ್ನ ಡೈರೆಕ್ಟಾಗಿ ನೆಕ್ಸ್ಟ್ ವೀಕಿಗೆ ನಾಮಿನೇಟ್ ಮಾಡ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಅನಿಸುತ್ತೆ? ಏನಾದ್ರೂ ನೋಡಿ, ನಮ್ಮ ಕೈಯಲ್ಲಿ ಆಟ ಇದ್ದಾಗ ಸರಿ ತಪ್ಪು ಹೇಳೋ ರೈಟ್ಸ್ ನಮಗಿರುತ್ತೆ. ಕೊನೆಗೂ ನಾನು ಹೊರಗಡೆ ಬರುವಾಗ ಯಾರ ಹೆಸರನ್ನೂ ಹೇಳಲಿಲ್ಲ, ಉಳಿಸೋದಿದ್ರೆ ಶಂಕರಣ್ಣನ ಉಳಿಸ್ತೀನಿ ಅಂತ ಹೇಳಿ ಬಂದೆ. ಅದೆಲ್ಲ ಕನ್ನಡ ಜನತೆಯ ಪರವಾಗಿ, ಅವ್ರ ತಂದೆ ಮೇಲಿರೋಂಥ ಅಭಿಮಾನ, ಮತ್ತು ಆ ವಯಸ್ಸಲ್ಲಿ ಅವ್ರು ಆಟ ಆಡೋಕೆ ಬಂದಾಗ ನಮ್ಮದು ಅಂತ ಒಂದು ಗೌರವ ಇರುತ್ತಲ್ಲ, ನನ್ನ ಸಾಥ್ ಅವ್ರಿಗೆ ಕೊಡಬೇಕು ಅನ್ನೋದು, ಅದಷ್ಟು ನಾನು ಹೇಳಿ ಬಂದಿದ್ದು. ಮಿಕ್ಕಿದ್ದು ಏನೇ ಆಗಿದ್ರೂ ಅದು ನನ್ನ ತೀರ್ಮಾನವೂ ಅಲ್ಲ, ಜನತೆ ತೀರ್ಮಾನ, ಬಿಗ್ ಬಾಸ್ ತೀರ್ಮಾನ. ಪ್ರಶಾಂತ್ ಸಂಬರ್ಗಿ ಅವರು ನೆಕ್ಸ್ಟ್ ವೀಕಿಗೆ ನಾಮಿನೇಟ್ ಆಗಿದ್ದು ಡಿಸರ್ವಿಂಗ್ ಅಂತ ನಿಮಗೆ ಅನಿಸುತ್ತಾ? ಈ ಕ್ಷಣದಲ್ಲಿ ನನಗೆ ಅಲ್ಲಿರೋ ಯಾರ ಮೇಲೂ ದ್ವೇಷವಿಲ್ಲ, ಯಾರ ಮೇಲೂ ಪ್ರೀತಿ ಇಲ್ಲ, ನಾರ್ಮಲ್ ಇದೆ. ಯಾಕೆಂದರೆ ಆ ಮನೆ ಒಳಗಡೆ ಹೋಗುವಾಗ ನಾನು ಅಲ್ಲಿ ಹೊಸಲು ನಮಸ್ಕಾರ ಮಾಡಿ ಬಂದಿದ್ದು, ಮೊದಲನೇ ಎಪಿಸೋಡ್, ನಿರ್ಮಲಾ ಚೆನ್ನಪ್ಪ, ನಿರ್ಮಲಾ ಚೆನ್ನಪ್ಪ ಆಗಿ ಬರ್ತಾ ಇದ್ದೀನಿ ಅಂತ ನಿರ್ಮಲವಾಗೇ ಇದ್ದೆ ನಾನು ಎರಡು ವಾರ. ಹೊರಗೆ ಬರುವಾಗಲೂ ಇನ್ನೂ ನಮಸ್ಕಾರ ಮಾಡಿ ಬಂದೆ, ಈ ಮನೆ ನನ್ನನ್ನು ಗಟ್ಟಿ ಮಾಡಿದೆ, ನಿರ್ಮಲಾ ಚೆನ್ನಪ್ಪ, ನಿರ್ಮಲಾ ಚೆನ್ನಪ್ಪ ಆಗಿ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ. ಈಗ ಅಲ್ಲಿ ಯಾರ ಮೇಲೆ ನನಗೆ ಒಳ್ಳೆಯದು ಕೆಟ್ಟದು, ಇವ್ರಿಗೆ ಹಂಗಾಗಬೇಕು ಹಿಂಗಾಗಬೇಕಿತ್ತು ಇಲ್ಲ. ಅಕಸ್ಮಾತ್ ನನಗೊಂದು ಅವಕಾಶ ಇದ್ದು ಯಾರನ್ನಾದ್ರೂ ಕಾಪಾಡೋ ಅಂಥ ಅವಕಾಶ ಇದ್ದರೆ ಶಂಕರಣ್ಣನ ಕಾಪಾಡಬೇಕು ಅಂತ ನನ್ನ ಮನಸ್ಥಿತಿ ಇತ್ತು. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಿ ನಿಮ್ಮ ಲೆಕ್ಕಾಚಾರ ತಪ್ಪಿತು ಅಂತ ನಿಮಗೆ ಅನಿಸುತ್ತೆ? ಅಮ್ಮ, ಎಲ್ಲೂ ತಪ್ಪಿಲ್ಲ, ನಾನು ಕರೆಕ್ಟಾಗೇ ಇದ್ದೀನಿ. ನನ್ನ ಜನ ಕರೆಕ್ಟಾಗಿ ನನಗೆ ವೋಟ್ ಮಾಡಿದ್ದಾರೆ, ಮೊದಲನೇ ವಾರ ಉಳಿಸಿದ್ದಾರೆ, ಎರಡನೇ ವಾರ ಉಳಿಸೋ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿರೋ 17 ಜನಕ್ಕೆ ಮೊದಲನೇ ವಾರ ಅರ್ಥ ಆಗಿಲ್ಲ, ಎರಡನೇ ವಾರ ಅರ್ಥ ಆಗಿತ್ತು, ಯಾರೊಬ್ಬರು ನಿರ್ಮಲಾ ಹೋಗಲಿ ಅಂತ ಆ ವೇದಿಕೆಯಲ್ಲಿ ಹೇಳಲಿಲ್ಲ, ಹಾಗಿದ್ರೆ ಅಲ್ಲಿ ಸರಿಯಾಗಿದೆ ಅಂತಲೇ ಅರ್ಥ. ಸೊ ಎಲ್ಲೋ ಒಂದು ಕಡೆ ಓಟ್ ಹಾಕುವಾಗ ಹೆಚ್ಚು ಕಮ್ಮಿ ಆಗಿರ್ಬೋದು, ಬಟ್ ಓಟಂತೂ ಕೆಲವರಂತೂ ಹಾಕಿದ್ದಾರೆ. ಸೊ ಎಲ್ಲ ಕರೆಕ್ಟಾಗೇ ಇದೆ. 14 ವಾರದ ಸ್ಟಾಪ್ ಅದು ಜರ್ನಿ, ನನ್ನ ಸ್ಟಾಪ್ 2ನೇ ಸ್ಟಾಪಲ್ಲಿ ಇತ್ತು, ನಾನು ಬಂದಿದ್ದೀನಿ ಅಷ್ಟೇ, ಅದು ಅವನ ಇಚ್ಛೆ. ನೀವು ಇವಾಗ ಒಂದು ಮಾತು ಹೇಳಿದ್ರಿ, ಆ ಕಂಟೆಸ್ಟೆಂಟ್ಸಲ್ಲಿ ಯಾರು ನಿರ್ಮಲಾ ಅವ್ರು ಹೋಗಬೇಕು ಅಂತ ಹೇಳಲಿಲ್ಲ, ಆದರೆ ಫೇಕ್ ಆ್ಯಂಡ್ ರಿಯಲ್ ಅಂತ ಬಂದಾಗ ತುಂಬ ಜನ ನಿಮ್ಮ ಹೆಸರು ಹೇಳ್ತಾರೆ, ಆಗ ನಿಮಗೆ ತುಂಬ ಬೇಜಾರಾಗಿತ್ತು. ಯಾಕೆ ಮನೆಯವರಿಗೆ ನೀವು ಫೇಕ್ ಅಂತ ಅನಿಸ್ತು ಅಂತ ನಿಮಗೆ ಅನಿಸುತ್ತೆ? ಅವರು ಯಾವುದೇ ಕಾರಣಕ್ಕೂ ನಿರ್ಮಲಾ ಗಾಸಿಪ್ ಮಾಡ್ತಿದ್ದಾಳೆ ಅಥವಾ ನಿರ್ಮಲಾ ಡಬಲ್ ನಿಮಿ ಮಾತಾಡ್ತಿದ್ದಾಳೆ ಅಥವಾ ಹಿಂದೂ ಮುಂದೆ ಮಾತಾಡ್ತಿದ್ದಾಳೆ ಹಂಗೆ ಹೇಳಿಲ್ಲ. ಅವರ ದೃಷ್ಟಿಯಲ್ಲಿ ಫೇಕ್ ಅನ್ನೋದು ಯಾವ ಏನಂತ ಅಂದ್ಕೊಂಡ್ರೆ, ಇಷ್ಟು ಒಳ್ಳೆತನ ಹೆಂಗಿರೋಕ್ಕೆ ಸಾಧ್ಯ, ಇದು ನಮಗೆ ಫೇಕ್ ಅನ್ನಿಸ್ತಿದೆ ಅಂತ. ಅದಕ್ಕೂತ್ರ ನಾನು ನಾಮಿನಿ ಮಾಡಿದೆ ಆಚೆ ಬಂದಾಗ ಇಡೀ ಕರ್ನಾಟಕ ಜನತೆಗೂ ಗೊತ್ತಾಗಿದೆ, ಆ ಒಳಗಡೆ ಇರೋ ಜನಕ್ಕೂ ಗೊತ್ತಾಗಿ ಹತ್ತಿದ್ದಾರೆ. ಸೊ ನಾನೇನು ಅಂತ ನಾನು ಎಷ್ಟು ಸಲ ಯಾರಿಗೆ ಪ್ರೂವ್ ಮಾಡಬೇಕಮ್ಮ, ಅದು ಗೊತ್ತಾಗ್ಬಿಡುತ್ತೆ ಅಷ್ಟೇ. ಮುಚ್ಚಿಡೋಕ್ಕೇನು ಇಲ್ಲ ಬಿಗ್ ಬಾಸ್ ಮನೇಲಿ, ಎಲ್ಲವೂ ಗೊತ್ತಾಗುತ್ತೆ, ಅದು ಅವ್ರಿಗೆ ಲೇಟಾಗಿ ಅರ್ಥ ಆಗುತ್ತೆ. ಸೊ ನಾನು ಆಚೆ ಬಂದಮೇಲೂ ಎಲ್ಲರೂ ಅದೇ ಇನ್ನೂ ನಿರ್ಮಲ ನಮ್ಗೆ ಅರ್ಥ ಆಗ್ತಿಲ್ಲ ಅಂತಲೇ ಹೇಳಿದ್ದು ನಿನ್ನೆ ಟೆಲಿಕಾಸ್ಟಲ್ಲಿ. ಮನಸ್ಸಾಕ್ಷಿ ಗೊತ್ತಾಗುತ್ತಲ್ಲ, ಇವತ್ತೇ ಗೊತ್ತಾಗಬೇಕಂತಿಲ್ಲಲ್ಲ, ಯೇಸುನ ಶಿಲುಬೆಗೆ ಏರಿಸಿದಾಗಲೂ ಆಮೇಲೆ ತಾನೇ ಗೊತ್ತಾಗಿದ್ದು ಅವನು ಒಳ್ಳೆಯವನು ಅಂತ, ಸೀತೆನ ಬೆಂಕಿ ಹಾಕಿದ್ಮೇಲೆ ಗೊತ್ತಾಗಿದ್ದು ತಾನೇ ಪವಿತ್ರವಾಗಿದ್ದಾಳೆ ಅಂತ. ಸೊ ನಮ್ಮ ಭೂಮಿಯಲ್ಲಿ ದೇವರುಗಳಿಗೆ ಏನೇನೋ ಆದಾಗ ಮನುಷ್ಯರಾಗೋದೇನು ಸಹಜ ಅಲ್ಲ. ನಾನು ಓಕೆ, ಆಮೇಲೆ ಓಕೆ.
ಆ ಇದ್ದ 16 ಕಂಟೆಸ್ಟೆಂಟ್ಸಲ್ಲಿ ನಿಮಗೆ 10 ವರ್ಷ 15 ವರ್ಷದಿಂದ ಪರಿಚಯ ಇರೋರೇ ಇದ್ರು, ನಿಮ್ಮನ್ನು ತುಂಬ ಅರ್ಥ ಮಾಡ್ಕೊಂಡಿರೋರೇ ಇದ್ರು. ಸೊ ಅದೇ ನಿಮಗೆ ಒಂದು ಡಿಸ್ಅಡ್ವಾಂಟೇಜ್ ಆಯಿತು ಅಂತ ಅನ್ಸುತ್ತಾ? ಅಲ್ಲಿ ಎಲ್ಲರಿಗೂ 10 ವರ್ಷದಿಂದ ನಿರ್ಮಲ ಹೇಗಿದ್ಲು ಅನ್ನೋದು ಗೊತ್ತಿದ್ದೆ ವಿನಃ ಈಗ ಹೇಗಿದ್ದೀನಿ ಗೊತ್ತಿಲ್ಲಲ್ಲ. ಅದು ಅವ್ರು ಅರ್ಥ ಮಾಡ್ಕೋತಾರೆ ಅಂತ ನಾನು ಅನ್ಕೋತೀನಿ. ಈಗ ನಿಮ್ಮನ್ನು ನಾನು ಅರ್ಥ ಮಾಡ್ಕೊಂಡಂಗೆ ನನ್ನನ್ನು ಅವ್ರು ಅರ್ಥ ಮಾಡ್ಕೋತಾರೆ ಅಂತ ಅನ್ಕೋತೀನಿ ಅಷ್ಟೆ. ಅದು ಪ್ಲಸ್ಸು ಮೈನಸ್ ಅನ್ನೋದು ಜನಕ್ಕೆ ಬಿಟ್ಟಿದ್ದು. ಇವಾಗ ಕಂಟೆಸ್ಟೆಂಟ್ಸಲ್ಲಿ 16 ಜನನೂ ನಿಮಗೆ ಹೊಸಬ್ರು, ಫಸ್ಟ್ ಟೈಮ್ ಭೇಟಿ ಆಗ್ತಿದ್ದೀರಾ ಅಂತ ಅನ್ಕೊಳ್ಳೋಣ, ಅವಾಗ ಸಿನಾರಿಯೋನೇ ಟೋಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಅನ್ಸುತ್ತಾ ನಿಮಗೆ? ಇರಬಹುದು, ಯಾಕಂದರೆ ನೋಡಿ ಅಲ್ಲಿರೋ ಕೆಲವರು ಅರವಿಂದ್ ಆಗ್ಬೋದು ಇನ್ನೊಬ್ಬರು ಹೊಸಬ್ರು, ಅವ್ರು ಏನೇ ಹೇಳಿದ್ರು ನಾವು ನಂಬ್ತೀವಿ. ನಾನು ನಂಬ್ತೀನಿ, 17 ಜನ ನಂಬ್ತಾರೆ ಹೇಳ್ತಿಲ್ಲ, ನಾನು ನಂಬ್ತೀನಿ. ಆಮೇಲೆ ಅಲ್ಲಿರೋ ಹಳಬ್ರು ಹಳೇದೇನು ಮಾಡಿದ್ರು ಅನ್ನೋದು ನಾನು ಪ್ರಶ್ನೆನೇ ಮಾಡಿಲ್ಲ. ನನ್ನ ವ್ಯೂ ಪಾಯಿಂಟಲ್ಲಿ ಹಳೆದಲ್ಲಿ ಇವ್ರೇನು ಮಾಡಿದ್ರು ನಾನು ಜಡ್ಜ್ ಮಾಡಿಲ್ಲ. ವಿಶ್ವನಾಥ್ ನಾನೇ ಕರ್ಕೊಂಡೋಗಿದ್ದ ಮಗು, ಆ ಮಗು ಯಾಕೆ ಹಂಗೆ ರಿಯಾಕ್ಟ್ ಮಾಡ್ತಿದ್ದೆ ನಾನು ಯಾವತ್ತು ಪ್ರಶ್ನೆ ಮಾಡಲಿಲ್ಲ. ಮಂಜು ನಾನು ನೋಡಿದ ಹುಡುಗ ಯಾಕೆ ಹಿಂಗೆ ಮಾಡ್ತಿದ್ದೆ ನಾನು ಯೋಚನೆ ಮಾಡಲಿಲ್ಲ. ಅಲ್ಲಿರೋ ಪ್ರತಿಯೊಬ್ರಿಗೂ ನನ್ನ ಪ್ರೊಡಕ್ಷನ್ ಹೌಸಿಂದ ಒಂದು ಮೆಸೇಜ್ ಹೋಗಿದೆ, ನಿನಗೆ ಅವಕಾಶ ಬೇಕು ಅಂದರೆ ನನ್ನನ್ನು ಬಂದು ಮೀಟ್ ಮಾಡು ಅಂತ. ಯಾಕೆ ಇವ್ರು ಹಿಂಗೆ ರಿಯಾಕ್ಟ್ ಮಾಡ್ತಿದ್ದಾರೆ ನಾನು ನೋಡಿ. ಆಮೇಲೆ ನಾನು ಎಲ್ಲೂ ಅಂಥ ವಿಷಯಗಳನ್ನ ಕೇಳಿಸ್ಕೊಂಡು ಕೂತಿಲ್ಲ. ನಾನು ಆ ವೇದಿಕೆಗೆ ಹೋಗಿದ್ದೆ ಒಳ್ಳೆಯದನ್ನು ಹಂಚೋದಕ್ಕೆ, ಒಳ್ಳೆಯದನ್ನು ಕಲಿಯೋದಕ್ಕೆ. ನಾನು ವೈಯಕ್ತಿಕವಾಗಿ ಒಳ್ಳೆಯದನ್ನು ಕಲ್ತು ಬಂದಿದ್ದೀನಿ, ಸಾಧ್ಯ ಆದಷ್ಟು ಹಂಚಿ ಬಂದಿದ್ದೀನಿ. ಕೊನೆ ಬರೋ ಕ್ಷಣದಲ್ಲೂ ಹೇಳಿ ಬಂದಿದ್ದೀನಿ, ಕ್ಷಮಿಸಿ, ತಪ್ಪಿದ್ದಾಗ ಸಾರಿ ಕೇಳಿ. ಯಾರ ಬಗ್ಗೆ ಕೆಟ್ಟದನ್ನು ಮಾತಾಡೋದಿದ್ರೆ ಅವ್ರು ಮುಂದೆ ಮಾತಾಡಿ ತಿದ್ಕೊಳ್ಳೋ ಅವಕಾಶ ಆಗುತ್ತೆ. ಹಿಂದೆ ಮಾತಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಒಳ್ಳೆಯದಿದ್ರೆ 10 ಜನಕ್ಕೆ ಹೇಳೋಣ, ಕೆಟ್ಟದನ್ನು ಹಿಂದೆ ಹೇಳೋ ಅವಶ್ಯಕತೆ ಇಲ್ಲ. ಅದನ್ನು ಧೈರ್ಯವಾಗಿ ಹೇಳೇ ಬಂದಿದ್ದೀನಿ. ಇವಾಗ ಫೇಕ್ ರಿಯಲ್ ಅಂತ ಒಂದು ಟಾಸ್ಕ್ ಥರ ಬಂದಾಗ ಎಲ್ಲರೂ ಒಬ್ಬೊಬ್ರದ್ದು ಫೋಟೋ ಹಾಕಿದ್ರು, ಆದರೆ ಶಂಕರ್ ಸರ್ ಮಾತ್ರ ಬಂದು ನಾನು ಒಂದು ಫೋಟೋ ಹಾಕೋಕ್ಕಿಂತ ಮುಂಚೆ ಒಂದು ಮಾತು ಹೇಳಬೇಕು, ಇಲ್ಲಿದ್ದ ಅಷ್ಟು ಜನ ಫೇಕೆ ಇನ್ಕ್ಲೂಡಿಂಗ್ ಅವರು ಅಂತ ಹೇಳಿದ್ರು. ಆ ಮಾತು ಎಷ್ಟು ಮಟ್ಟಿಗೆ ಸತ್ಯ ಅನಿಸುತ್ತೆ? ಬಹುಶಃ ಅವರೊಬ್ಬರೇ ನನ್ನನ್ನು ಸರಿ ಅಂತಲೂ ಹಾಕಿದ್ರು. ಹೌದು, ಹಾಗಿದ್ರೆ ಅವ್ರು ಹೇಳಿದ ಸರಿನೇ ಅಂತ ನಾನು ಒಪ್ತೀನಿ, ಯಾಕಂದರೆ ನಾನು ಫೇಕ್ ಇಲ್ಲ. ಅದನ್ನು ಅವ್ರು ಒಪ್ಪಿದ್ದಾರೆ ಅಂದಮೇಲೆ ಅವ್ರು ಸರಿನೇ ಇದ್ದಾರೆ ಅಂತ, ಆ ಮನಸಾಕ್ಷಿ ತಕ್ಕಾಗೆ ಅವ್ರು ಬಿಹೇವ್ ಮಾಡಿದ್ದಾರೆ ಆ ಕ್ಷಣದಲ್ಲಿ, ಅದು ಸರಿನೇ ಇದೆ. ಸೊ ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋಗೋಸ್ಕರ ಮಿಕ್ಕಿರೋ ಕಂಟೆಸ್ಟೆಂಟ್ಸ್ ಎಲ್ಲರೂ ಒಂದು ಮಟ್ಟಿಗೆ ಮಾಸ್ಕ್ ಹಾಕ್ಕೊಂಡಿದ್ದಾರೆ ಅಂತ ನಿಮಗೆ ಅನಿಸುತ್ತಾ? ಹಂಗೆ ಹೇಳೋಕ್ಕಾಗಲ್ಲ. ಅದೇನಾಗುತ್ತೆ, 17 ಜನ ಒಂದು ವೈಯಕ್ತಿಕತೆ, ಒಂದು ವ್ಯಕ್ತಿತ್ವ, ಅಲ್ಲಿ 1000 ಸಿಚುವೇಶನ್ಸ್ ಬರುತ್ತೆ. ಎಲ್ಲ ಸಿಚುವೇಶನನ್ನು ದಾಟಿ ನಿಂತು ನೀನು ನಿನ್ನಾಗೇ ಇರ್ತೀಯ ಅನ್ನೋದು ಪ್ರಶ್ನೆ. ಮತ್ತು ಅದು ರಿಲೇ ಓಟ ಅಷ್ಟೆ, ಯಾರು ಎಷ್ಟು ದಿನ ಅವರ ಸ್ಥಿತಿನ ಇಟ್ಕೊಂಡು ಓಡ್ತಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಅಷ್ಟೆ. ಅದರಲ್ಲಿ ಇದು ಮುಖವಾಡ ಹಾಕಿದ್ದಾರೆ ಹಾಕಿಲ್ಲ, ಅಮ್ಮ ಏನೇ ಆದ್ರೂ ಕೊನೆಗೆಲ್ಲ ಗೆಲ್ಲಕ್ಕೆ ಬಂದಿರ್ತಾರೆ. ಅಲ್ಲಿ ಎಲ್ಲರೂ ನಿರ್ಮಲನ ಹಾಗೆ ಸೊಸೈಟಿಗೆ ಸೇವೆ ಮಾಡಬೇಕು, ಹಂಚಬೇಕು ಅಂತ ಬಂದಿಲ್ಲ. ಅವ್ರವ್ರ ಉದ್ದೇಶ ಬೇರೆ ಇರುತ್ತೆ, ನನ್ನ ಉದ್ದೇಶ ಬೇರೆ ಇತ್ತು, ಮತ್ತು ನನ್ನ ಪರಿಸ್ಥಿತಿ ಬೇರೆ ಇತ್ತು. ನನಗೊಳ್ಳೆ ಗಂಡ ಇದ್ದಾನೆ, ಅಪ್ಪ ಅಮ್ಮ ನನ್ನ ಮುದ್ದು ಮಾಡ್ತಾರೆ, ಮುದ್ದಾದ ಮಗ, ನನ್ನನ್ನು ಅಣ್ಣನಾಗಿ ನೋಡ್ಕೊಳ್ಳೋ ತಮ್ಮ, ನನ್ನನ್ನೇ ನಂಬಿರುವಂಥ 120 ಜನ ಈ ವೇದಿಕೆ ಇದೇ ಮನೇಲಿ ಅನ್ನ ತಿಂದಿದ್ದಾರೆ, ನಿಮಗೆ ಗೊತ್ತು. ನಾನು ಇಲ್ಲೂ ದೇವ್ರ ಜೊತೆ ಮಾತಾಡಿದ್ದೀನಿ, ಅಲ್ಲೂ ದೇವ್ರ ಜೊತೆ ಮಾತಾಡಿದ್ದೀನಿ. ಆದರೆ ಅಲ್ಲಿ ದೇವ್ರ ಜೊತೆ ಮಾತಾಡುವಾಗ ಕ್ಯಾಮ್ರಾ ಹಿಂದೆ ಇದ್ದಂಥ ನನ್ನ ದೇವರು, ಜನನೇ ದೇವರು ಅಂತ ಮಾತಾಡಿದ್ದೀನಿ ಅಷ್ಟೆ. ಸೊ ಅಲ್ಲಿ ಗೆಲ್ಲಬೇಕು, ಎರಡು ಥರ ಇರುತ್ತೆ ಗೆಲ್ಲೋದು. ಎಲ್ಲವನ್ನು ಬಿಟ್ಟುಕೊಟ್ಟು ಗೆಲ್ಲೋದು ಬೇರೆ, ಎಲ್ಲರನ್ನ ಕೊಂದು ಗೆಲ್ಲೋದು ಬೇರೆ. ನೀನು ಹೇಗೆ ಗೆಲ್ಲುತ್ತೀಯ ಅನ್ನೋದು ನಿನ್ನ ವ್ಯಕ್ತಿತ್ವನ ತೋರಿಸುತ್ತೆ. ಅಲೆಕ್ಸಾಂಡರು ಕೊನೆಗೋಗ ಖಾಲಿ ಕೈಯಲ್ಲಿ ಹೋದ. ಕರ್ನಾಟಕದಲ್ಲಿ ಸತ್ತು ಬದುಕಿರೋರು ಎಷ್ಟೋ ಜನ ಇದ್ದಾರೆ. ಇವತ್ತಿಗೂ ಶಂಕರ್ ನಾಗ್ ಸರ್ ಅಂದರೆ ಬದುಕಿದ್ದಾರೆ, ರಾಜ್ಕುಮಾರ್ ಅಂದರೆ ಬದುಕಿದ್ದಾರೆ, ವಿಷ್ಣು ಅಣ್ಣ ಬದುಕಿದ್ದಾರೆ ನಮ್ಮ ಸುತ್ತಮುತ್ತ ಅವರೆಲ್ಲ. ಓಬವ್ವ ಬದುಕಿದ್ದಾಳೆ, ಚೆನ್ನಮ್ಮ ಬದುಕಿದ್ದಾಳೆ, ಸತ್ತಿಲ್ಲ ಅವ್ರು ಯಾರು. ಸೊ ಹೆಂಗೆ ಬದುಕಬೇಕು ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು. ನನಗೆ ನನ್ನ ಜೀವನ ಹೆಂಗೆ ಬದುಕಬೇಕು ಅನ್ನೋ ಆಸೆ ಇದೆ, ನಾನು ಬದುಕಿದ್ದೀನಿ ಅಷ್ಟೆ. ನೀವು ಬಿಗ್ ಬಾಸ್ ಮನೆಯಲ್ಲಿ ಒಂದಿನ ಸೀರೆ ಉಟ್ಕೋತೀರಾ, ಅಲಂಕಾರ ಮಾಡ್ಕೋತೀರಾ, ಅದೇ ಒಂದು ದೊಡ್ಡ ಚರ್ಚೆ ಆಗೋಗ್ಬಿಡುತ್ತೆ. ಅದ್ರ ಹಿಂದೆ ಇರೋ ಸ್ಟೋರಿ ಸುಮಾರು ಜನಕ್ಕೆ ಗೊತ್ತಿಲ್ಲ. ನೀವು ನಿಮ್ಮ ಅಜ್ಜಿ ಸೀರೆ ಅಂತೀರಾ, ನೋ ಸ್ಪಿನ್ ಅಂತ ಹೇಳ್ತೀರಾ, ತುಂಬ ಅಟ್ಯಾಚ್ಮೆಂಟಲ್ಲಿ ಮಾತಾಡೋದನ್ನ ನಾವು ವೀಕ್ಷಕರು ಅಬ್ಸರ್ವ್ ಮಾಡಿದ್ದೀವಿ, ಅದ್ರ ಬಗ್ಗೆ ಹೇಳ್ಬೋದಾ? ಒಂದು ಫಸ್ಟ್ ಪ್ರಶ್ನೆ ನಾನು ಕೇಳ್ತೀನಿ, ಭಾರತದಲ್ಲಿ ಭಾರತಾಂಬೆಗೆ ಸೀರೆ ಉಡ್ಸಿದ್ದೀವಿ, ಕರ್ನಾಟಕದಲ್ಲಿ ಭುವನೇಶ್ವರಿ ತಾಯಿಗೆ ಸೀರೆ ಉಡ್ಸಿದ್ದೀವಿ, ಕನ್ನಡಮ್ಮನಿಗೆ ಸೀರೆ ಉಡ್ಸಿದ್ದೀವಿ, ಕಾವೇರಿಗೆ ಸೀರೆ ಉಡ್ಸಿದ್ದೀವಿ, ಯಾವುದಕ್ಕೆ ನಾವು ಈ ಮಣ್ಣಲ್ಲಿ ಸೀರೆಯನ್ನು ಉಡಿಸಿಲ್ಲ? ಯಾವಾಗ ಸೀರೆ ಅನ್ನೋದು ನಮ್ಮ ಸಂಸ್ಕೃತಿಯಿಂದ ಆಚೆ ಹೊಂಟೋಯ್ತು? ಯಾವಾಗ ಅದು ಬೇರೆ ಕಾಸ್ಟ್ಯೂಮ್ ಆಗೋಯ್ತು? ಬೆಳಿಗ್ಗೆ 10 ಗಂಟೆಗೆ ನಿಮ್ಮಮ್ಮ ಬೇರೆ ಸೀರೆ ಉಡ್ತಾರಾ? 12 ಗಂಟೆಗೆ ನಮ್ಮಮ್ಮ ಟೈಮ್ ನೋಡ್ಕೊಂಡು ಸೀರೆ ಉಡ್ತಾರಾ? ಮಧ್ಯರಾತ್ರಿಯಲ್ಲಿ ಉಡ್ತಾರಾ? ಬಿಗ್ ಬಾಸ್ ಮನೆಯಲ್ಲಿ ಸಮಯ ಗೊತ್ತಾಗಲ್ಲ. ಸಂಜೆ ಸೂರ್ಯ ಇಳಿದ ಅಂದರೆ ಸಂಜೆ 6 ಗಂಟೆನ 8 10 12 ಗೊತ್ತಾಗಲ್ಲ. ಮೊದಲನೇ ವಿಷಯ.
ಎರಡನೇ ವಿಷಯ, ನನಗೆ ಹಿಂದಿನ ದಿನ ಕೊಟ್ಟಂಥ 4 ದಿನ ಟಾಸ್ಕ್, ಮನೆಗೆ ಹೋದ ದಿನ ಒಂದು ಹೆಣ್ಣು ಮಗಳನ್ನು ಉಳಿಸೋದಕ್ಕೋಸ್ಕರ ಎಲ್ಲ ತಪ್ಪುಗಳನ್ನು ನನ್ನ ತಲೆ ಮೇಲೆ ನಾನು ಹಾಕ್ಕೊಂಡು ನಾನು ಶಿಕ್ಷೆಯನ್ನು ಅನುಭವಿಸಿದ್ದು. ಮೇಕಪ್ ಇಲ್ಲದೆ, ಉಡಲಿಕ್ಕೆ ಬಟ್ಟೆ ಇಲ್ಲದೆ, ಯಾವ ಆಭರಣವೂ ಅಲಂಕಾರವೂ ಇಲ್ಲದೆ ಧೈರ್ಯವಾಗಿ ನಿಂತದ್ದು. ಯಾಕಂದರೆ ಕರ್ನಾಟಕದಲ್ಲಿ ಈ ಅಲಂಕಾರ ಆಭರಣ ಮೀರಿ ನನ್ನ ಜನತೆ ನನ್ನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋತಾರೆ ಅನ್ನೋ ನಂಬಿಕೆ. ಆದರೆ ಆ ಹೆಣ್ಣು ಮಗು ಸ್ನಾನಕ್ಕೆ ಹೋಗುವಾಗಲೂ ಮೇಕಪ್ ಹಾಕ್ಕೊಂಡು ಹೋಗ್ತಿತ್ತು, ಅಷ್ಟು ಕಾನ್ಷಿಯಸ್ ಇತ್ತು ಆ ಮಗು, ಆ ವೇದಿಕೆ ಬೇಕಿತ್ತು. ಆ ಕ್ಷಣದಲ್ಲಿ ನಾನು ಅದನ್ನು ನನ್ನ ಮೇಲೆ ತಗೊಂಡು 4 ದಿನ ಒಂದೇ ಬಟ್ಟೆಯಲ್ಲಿದ್ದೀನಿ ನಾನು, ಒಂದು ಟವಲ್ ಸುತ್ತಕೊಂಡು. ಇವತ್ತು ನನ್ನ ಪರಿಸ್ಥಿತಿ ಹಂಗಿಲ್ಲ, ಚೆನ್ನಾಗಿದ್ದೀನಿ ನಾನು. ಆ ಸಂದರ್ಭದಲ್ಲಿ ನನಗೆ ನೆನಪಾಗಿದ್ದು, ಕೊರೋನಾ ಬಂದು ಎಷ್ಟೋ ಜನ ಮನೆ ಕಳ್ಕೊಂಡ್ಬಿಟ್ರು. ಬಟ್ಟೆ ಅನ್ನೋದು ಬಟ್ಟೆ ಅಲ್ಲ, ನಮ್ಮ ಕಂಫರ್ಟ್ ಕಳ್ಕೊಂಡು ಎಷ್ಟೋ ಜನ ಸತ್ತು ಹೋದರು, ಹೆದರಿಬಿಟ್ರು, EMI ಕಟ್ಟೋಕ್ಕಾಗದೆ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡ್ಬಿಟ್ರು. ಆವಾಗ ನನಗೆ ಆ ವೇದಿಕೆ 100 ದಿನ ಹೋಗುತ್ತೆ, ಜನದ ಮಧ್ಯೆ 1.5 ಗಂಟೆ ನಿಲ್ಲುತ್ತೆ, ಲಕ್ಷಾಂತರ ಜನ ನನ್ನನ್ನು ನೋಡ್ತಾ ಇದ್ದಾರೆ. ತುತ್ತು ಅನ್ನ ತಿನ್ನೋದಕ್ಕೆ, ಬೊಗ್ಸೆ ನೀರು ಕುಡಿಯೋದಕ್ಕೆ, ತುಂಡು ಬಟ್ಟೆ ಸಾಕು ಮಾನ ಉಳ್ಸೋಕ್ಕೆ ಅಂತ ನಂಬಿರೋ ಹುಡುಗಿ ನಾನು. ಹಾಗೆ ಧೈರ್ಯವಾಗಿ ಬದುಕಿದ್ದೀನಿ, ಒಂದು ಕ್ಷಣ ನಾನು ಅಲ್ಲಿ ಹತ್ತಿಲ್ಲ, ಯಾರ ಮುಂದೆ ತೋರಿಸ್ಕೊಂಡಿಲ್ಲ. ಆದರೆ ರಾತ್ರಿ ಮಲಗುವಾಗ ನನ್ನ ಜನ ನೆನಪಾದರು ನನಗೆ, ಎಲ್ಲೆಲ್ಲೋ ಇದ್ದಾರೆ ಕರ್ನಾಟಕದಲ್ಲಿ, ಇವತ್ತು ಮೂಲೆಯಲ್ಲಿ ಜನ ಏನೂ ಇಲ್ಲದೆ ಬದುಕ್ತಿದ್ದಾರೆ ಆಫ್ಟರ್ ಕೊರೋನಾ ಅಂತವ್ರು ನೆನಪಾದಾಗ ಒಂದು ಕಣ್ಣೀರು ಹಾಕೋದು ಸಹಜ ತಾನೇ. ಅದು ಮನುಷ್ಯತ್ವ ಇದ್ದು ಹಾಕ್ತಾರೆ. ಅದನ್ನ ಇನ್ನೊಬ್ಬರ ಮುಂದೆ ತೋರಿಸ್ಕೊಳ್ಳೋಕೆ ಹಾಕಿಲ್ಲ ನಾನು. ನಾನೊಬ್ಬಳೆ ಕೂತ್ಕೊಂಡು ನನ್ನ ಭಗವಂತನ ಪ್ರೇಯರ್ ಮಾಡಿದ್ದೀನಿ, ಕಾಪಾಡು, ಎಲ್ಲರಿಗೂ ಧೈರ್ಯ ಕೊಡು ಅಂತ ಹೇಳಿ. ಆಮೇಲೆ 4 ದಿನ ಸ್ನಾನ ಮಾಡಿದೆ, ಸ್ನಾನ ಒಂದೇ ಬಟ್ಟೆನ ಒಣಗಾಕಿ ರಾತ್ರಿ ಎಲ್ಲ ಬೆಳಗ್ಗೆ ಅದನ್ನೇ ಹಾಕ್ಕೊಂಡಿರೋ ಹೆಣ್ಮಗಳಿಗೆ ನಾ ಹೋಗೋವಾಗಲೂ ಸೀರೆ ಉಟ್ಕೊಂಡೆ ಹೋದವಳು. ಇದೇ ಸೀರೆನೇ ಈ ಸೀರೆ ಇವತ್ತು ನಿಮಗೆ ಕೆಟ್ಟದ್ದು ಅನಿಸ್ತಿದೆಯಾ? ಖಂಡಿತ ಇಲ್ಲ. ಈ ಸೀರೆಯಲ್ಲಿ ಏನಾದರೂ ಬೇರೆ ಭಾವಗಳಿದೆಯಾ? ಈ ಸೀರೆಯಲ್ಲಿ ನನ್ನ ಪ್ರತಿ ಫಿನಾಲೆಯಲ್ಲಿ ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಈ ಸೀರೆನ ಬ್ಲೆಸ್ ಮಾಡಿ ಉಟ್ಕೊಂಡಿದ್ದೀನಿ ನಾನು. ನೀವು ಯಾವುದೇ ನನ್ನ ಶೋ ಫಿನಾಲೆ ನೋಡಿದ್ರೆ ಇದೇ ಸೀರೆ ಇರುತ್ತೆ. ಅವತ್ತು ನಾನು ಎಲ್ಲ ನನ್ನ ಥರ ಯಾರ್ಯಾರು ಬೀದಿಲಿ ಬಿಟ್ಟಿದ್ರೋ ಮಕ್ಕಳಿದ್ರಲ್ಲ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಭಾವನೆಯಲ್ಲಿ ಹುಟ್ಟಿದ ಸೀರೆ ಅದು. ಇದು ಕರ್ನಾಟಕದ ರೆಪ್ರೆಸೆಂಟೇಟಿವ್ ಅಮ್ಮ, ಯೆಲ್ಲೋ ಆ್ಯಂಡ್ ರೆಡ್ ನನ್ನ ಬಾವುಟ, ಅದು ನನ್ನ ಕರ್ನಾಟಕದ ಬಾವುಟ. ನಾನು ಹೋಗೋವಾಗ್ಲೂ ಮೆರೂನ್ ಕಲರ್ದು ಒಂದು ಕರ್ನಾಟಕ ಅನ್ನೋ ಜಾಕೆಟ್ ಹಾಕ್ಕೊಂಡು ಒಳಗಡೆ ಹೋಗಿದ್ದೆ. ನಾನಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ, ನಾನಲ್ಲಿ ಆ್ಯಕ್ಟರ್ ಅಲ್ಲ, ನಾನಲ್ಲಿ ತಾಯಿ ಅಲ್ಲ, ನಾನು ಇಡೀ ಕರ್ನಾಟಕಕ್ಕೆ ರೆಪ್ರೆಸೆಂಟೇಟಿವ್ ಅಂತ ಹೋಗಿದ್ದು. ನನ್ನಲ್ಲಿ ಎಲ್ಲವೂ ಇದೆ, ನಾನು ಒಂದು ಕ್ಯಾಟಗರಿ ಅಲ್ಲ, ನಾನು ಕರ್ನಾಟಕ ಅಂತ ಹೋಗಿದ್ದು. ಸೊ ನಾನು ಸೀರೆ ಉಟ್ಟಿದ್ದು ತಪ್ಪಲ್ಲ, ಅದು ಜನಕ್ಕೆ ಗೊತ್ತಾಗಿದೆ. ಅದನ್ನು ಶುಕ್ರವಾರ ಸುದೀಪ್ ಅಣ್ಣ ಬಂದು ಅದನ್ನು ಹೇಳೋ ಯಾಕ್ರಪ್ಪ ನಿಮ್ಗೆ ಹಿಂಗೆ ಅನಿಸ್ತು ಅಂತ ಕೇಳಿದ್ರು. ಬಟ್ ಏನಂದರೆ ಯಾವುದೇ ಒಂದು ಆರೋಪಗಳು ಗೊಂದಲಗಳು ಉಟ್ಕೊಳ್ಳೋದು ಸಹಜ, ಅದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋ ಕಾಯೋ ಮನಸ್ಥಿತಿ ಇಲ್ಲ ಅಂದಾಗ ಗೊಂದಲಗಳಾಗಿಬಿಡುತ್ತೆ. ಸೊ ನನ್ನ ತಲೆಮಾರಿನ 5 ಜನ್ರೇಷನ್ ಸೀರೆನೂ ಹುಟ್ಟಿರೋದು ಅಮ್ಮ, ಅಜ್ಜಿ, ಮುತ್ತಜ್ಜಿ, ನಾನು. ನಾಳೆ ನಂಗೆ ಮಗಳಾದರೂ ನಾನು ಸೀರೆ ಉಡಿಸ್ತೀನಿ. ಇಷ್ಟೆಲ್ಲ ಇದ್ದು ನನ್ನ ಸುಧಾಮೂರ್ತಿ ಅಮ್ಮನ ಫ್ಯಾನ್ ನಾನು. ಎಷ್ಟು ಸರಳವಾಗಿ ಸೀರೆ ಹಾಕ್ಕೊಂಡು ಕರಿಮಣೆ ಹಾಕ್ಕೊಂಡು ಕುಂಕುಮ ಇಟ್ಕೊಂಡು ಕೂತ್ಕೊಳ್ತಾರೆ ಅವರು ಅಲ್ವಾ? ಸಾಲು ಮರದ ತಿಮ್ಮಕ್ಕ ಸೀರೆ ಉಟ್ಕೊಂಡು ಕೂತ್ಕೋತಾರೆ. ಸೀರೆ ಅವ್ರು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಅದಕ್ಕೆ 12 ಗಂಟೆ ರಾತ್ರಿ, ಬೆಳಗಿನ ಜಾವ 3 ಗಂಟೆ ಅಂತಿಲ್ಲ ಅದು. ಹಾಗೆ ಅಷ್ಟೆ, ಅದು ಶುಕ್ರವಾರ ಶನಿವಾರದ ಕಟ್ಟೆಲಿ ಎಲ್ಲರಿಗೂ ಅರ್ಥ ಆಯಿತು. ಅದಾದಮೇಲೂ ಅವ್ರ ತಲೆಯಲ್ಲಿ ಅದೇ ಬೆಳೀತಿದೆ ಅಂದಾಗ ಅದು ಅವರವರ ಭಾವನೆ ಅಷ್ಟೆ. ನಿರ್ಮಲಾ ಚೆನ್ನಪ್ಪ ಅವರು ತುಂಬ ಜನ ಕಲಾವಿದರಿಗೆ ವೇದಿಕೆ ಕೊಟ್ಟಿದ್ದೀರಾ, ಅವಕಾಶ ಕೊಟ್ಟಿದ್ದೀರಾ. ಅಂಥ ಒಂದು ಕಂಟೆಸ್ಟೆಂಟ್ ಬಿಗ್ ಬಾಸಲ್ಲಿರೋರು ವಿಶ್ವನಾಥ್. ವಿಶ್ವನಾಥ್ ಅನ್ನೋ ಒಂದು ಕಂಟೆಸ್ಟೆಂಟ್, ಇಲ್ಲಾಂದರೆ ಒಂದು ಸಿಂಗರ್ನ ಹಾಡು ಕರ್ನಾಟಕ ಅನ್ನೋ ಒಂದು ರಿಯಾಲಿಟಿ ಶೋ ಮೂಲಕ ಮನೆ ಮಾತಾಗಿರೋ ಒಂದು ಕಂಟೆಸ್ಟೆಂಟ್, ಕೊನೆಗೆ ಅವರೇ ನಿಮ್ಮನ್ನು ಫೇಕ್ ಅಂತ ಹೇಳಿದ್ರು. ಆ ಕ್ಷಣದಲ್ಲಿ ನಿಮಗೇನು ಅನಿಸ್ತು? ಬಹುಶಃ ಭಗವಂತ ಆ ಮಗುಗಿನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪ್ರೇಯರ್ ಮಾಡಿದೆ ನಾನು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಇಮಿಡಿಯೇಟ್ ನೆಕ್ಸ್ಟ್ ದ್ವೇಷ ಸದಸ್ಲಿಲ್ಲ. ನೆಕ್ಸ್ಟ್ ನನಗೆ ಮೈಕ್ ಬಂದಾಗಲೂ ಆ ಮಗುಗೆ ಅಲ್ಲೂ ಮೈಕೇ ಕೊಟ್ಟೆ ನಾನು. ಅದು ನಿರ್ಮಲಾ ಚೆನ್ನಪ್ಪ. ಈ ಒಂದು ಮಾತು ಕೂಡ ಹೇಳಿದ್ರಿ, ಸುಮಾರು ಜನಕ್ಕೆ ನಾನು ಮೈಕ್ ಕೊಡಬೇಕು ಅಂತ ಆಸೆಪಟ್ಟೆ. ಕೊರೋನಾ ಬಂತು, ನನ್ನ ಶೋ ನಿಂತೋಯ್ತು. 120 ಜನ ಅವರವ್ರ ಜೀವನದಲ್ಲಿ ಶೋ ಬರೋಕ್ಕೆ ಮುಂಚೆ ಹೇಗಿದ್ರು, ಶೋ ಬಂದಮೇಲೆ ಬೇರೆ ಬೇರೆ ಥರ ಬೆಳೆದಿದ್ದಾರೆ. ನನಗದು ಖುಷಿ ಇದೆ. ಯಾರೋ ಒಬ್ಬ ನಿರ್ಮಲಾ ನಿಲಯ ಅಂತ ಮನೆ ಕಟ್ಸಿದ್ದಾನೆ, ಇನ್ಯಾರೋ ಅಕ್ಕ ನಾನು ಇವತ್ತು 4 ಸಿನಿಮಾ ಹಾಡಿದೆ ಅಕ್ಕ ಅಂತಾನೆ, ಇನ್ಯಾರೋ ಒಬ್ಬ ನಾನು ಸ್ಟಾರ್ ಆದೆ ಅಕ್ಕ ಅಂತಾನೆ, ಒಬ್ಬ ಇವತ್ತು ನನ್ನ ಪೇಮೆಂಟು ಅಕ್ಕ 500 ರೂಪಾಯಿ 600 ರೂಪಾಯಿ ಕೊಡ್ತಿದ್ರು, ಇವತ್ತು ನಂದು 50,000 ರೂಪಾಯಿ ಅಕ್ಕ ಒಂದು ದಿನಕ್ಕೆ ಶೋ ಅಂತಾನೆ. ಇನ್ನೇನಮ್ಮ ಬೇಕು ನನಗೆ? ಆ ಕ್ಷಣದಲ್ಲಿ ಆ ಮನೆ ವಾತಾವರಣನೇ ಆಗಿರುತ್ತಮ್ಮ, ಹೇಳಿಲ್ವಾ, ಕೊಂದು ಗೆಲ್ತೀಯ ಕೊಟ್ಟು ಗೆಲ್ತೀಯ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು.
ಆ ಮಗುಗೆ ಇನ್ನೊಂದಷ್ಟು ಧೈರ್ಯ ಕೊಡಲಿ ಅಂತ ಬೇಡ್ಕೊಂಡೆ ಅಷ್ಟೆ. ಇನ್ನೇನು ದ್ವೇಷ ಮಾಡೋಕ್ಕಂತೂ ನನ್ನ ಕೈಲಾಗಲ್ಲ ಅಷ್ಟೆ. ಹಾಗೂ ಇನ್ನೊಂದು ದಿನ ಪ್ರಶಾಂತ್ ಅವ್ರು ಬರ್ತಾರೆ, ಪ್ರಶಾಂತ್ ಅವ್ರು ನೀವಲ್ಲಿ ಕೂತಿರ್ಬೇಕಾದ್ರೆ ಪ್ರಶಾಂತ್ ಅವ್ರು ಬಂದು ನಿಮಗೆ ನಮಸ್ಕಾರ ಮಾಡ್ತಾರೆ. ಅವಾಗ ನಿಮ್ಗೆ ಆ್ಯಕ್ಚುಲಿ ಸ್ವಲ್ಪ ಇರಿಟೇಟ್ ಆಗಿ ನೀವು ಹೇಳಿದಾಗೆಲ್ಲ ಕೇಳೋಕ್ಕಾಗಲ್ಲ, ನಮಸ್ಕಾರ ಮಾಡಿಸ್ಕೊಳ್ಳೋಕ್ಕೂ ಮನಸ್ಸಿರಬೇಕು ಅಂತ ಹೇಳ್ತೀರಾ, ಯಾಕೆ ಅಷ್ಟು ಬೇಜಾರಾಗಿದ್ರಿ ಪ್ರಶಾಂತ್ ಸಬ್ಬರ್ಗಿ ಅವ್ರ ಮೇಲೆ? ಪ್ರಶಾಂತ್ ಸಂಬರ್ಗಿ ಮೇಲೆ ನಂಗೆ ಬೇಜಾರು ಇಲ್ಲ, ಒಳ್ಳೆತನೂ ಇಲ್ಲ. ಆ ಸಿಚುವೇಶನಲ್ಲಿ ಅವರ ಬಿಹೇವಿಯರ್ ಮಾತ್ರ ನನಗೆ ಬೇಜಾರಾಗಿದ್ದು. ಆಶೀರ್ವಾದ ಅನ್ನೋದಕ್ಕೆ ಒಂದು ಬೆಲೆ ಇದೆ, ಕಾಲು ಮುಗಿಯೋದಕ್ಕೆ ಒಂದು ಬೆಲೆ ಇದೆ. ಇವತ್ತು ಎಷ್ಟೇ ದೊಡ್ಡವರಾಗಿದ್ರು ನಾರಾಯಣ್ ಸರು, ಸುಧಾಮೂರ್ತಿ ಅಮ್ಮ, ಯಾರೇ ಬಂದರೂ ಅವ್ರು ಕಾಲು ಮುಗಿತಾರೆ, ಅವ್ರ ಗುರುಗಳು ಕಾಲು ಮುಗಿತಾರೆ. ಅಲ್ಲಿ ಒಂದು ವಿನಯತೆ ಇದೆ, ಇನ್ನೊಬ್ರು ನೋಡಲಿ ಅಂತ ಕಾಲು ಮುಗಿಯಲ್ಲ, ಜಿದ್ದಲ್ಲಿ ಬಂದು ಕಾಲು ಮುಗಿಯಲ್ಲ, ಕಾಲು ಮುಗಿಯೋದೇ ಶರಣಾಗತೆ ಅಂತ, ಬ್ಲೆಸ್ ಮಾಡಿ ಅಂತ. ಅಷ್ಟು ದೊಡ್ಡವರು ರಾಜ್ಕುಮಾರ್ ಸರ್, ಯಾರೇ ದೊಡ್ಡವ್ರು ಬಂದರೂ ಅವ್ರು ಕಾಲು ಮುಗಿತಾರಮ್ಮ. ಮತ್ತು ನಾವೆಲ್ಲ ಅದರಲ್ಲಿ ಆ ಜಾಗದಲ್ಲಿ, ಅವ್ರು ನನ್ನ ಕಾಲು ಮುಗಿಯೋದು ಬೇಕಿರಲಿಲ್ಲ, ಅವರು ಭಗವಂತನ ಕಾಲು ಮುಗಿಲಿ ಅಂತ ಹೇಳಬೇಕಿತ್ತು, ನಾನು ಎದ್ದು ಬಂದೆ ಅಷ್ಟೇ. ನೀವು ನಿನ್ನೆ ಬಿಗ್ ಬಾಸ್ ಮನೆಯಿಂದ ಬಂದಾದಮೇಲೆ ಕಣ್ಣೀರಿಟ್ಟ ಒಬ್ಬ ಸ್ಪರ್ಧಿ ದಿವ್ಯಾ ಸುರೇಶ್, ನೀವು ಹಾಗೂ ದಿವ್ಯಾ ಸುರೇಶ್ ಅವರ ಬಾಂಧವ್ಯ ಹೇಗಿತ್ತು? ಅಮ್ಮ, ಅಲ್ಲಿ ಎಲ್ಲರ ಜೊತೆನೂ ನನ್ನ ಬಾಂಧವ್ಯ ನನ್ನ ಪ್ರಕಾರ ಚೆನ್ನಾಗಿತ್ತು. ಆಯಿತಾ, ರಾಘುಗೆ ನನ್ನ ಚಿನ್ನದ ಹೋಲೆ ಬಿಚ್ಚಿಕೊಟ್ಟಿದ್ದೀನಿ, ಅವನ ತಾಯಿನ ನೆನಪಿಸ್ಕೊಂಡು ಅಳ್ತಿರೋವಂಥ ಟೈಮಲ್ಲಿ, ಅವ್ರ ತಂದೆ ತಾಯಿ ಸುಸೈಡ್ ಮಾಡ್ಕೊಂಡ್ರು ಅನ್ನೋದು ಗೊತ್ತಿರೋ ವಿಷಯ ಎಲ್ಲರಿಗೂ. ಆ ಮಗು ಎಷ್ಟೋ ಸಲ ಈ ಬಿಗ್ ಬಾಸ್ ಗೋಡೆನ ಆರ್ಬಿಡ್ತೀನಿ, ನಾನು ಆಟ ಆಡೋಕ್ಕಾಗ್ತಿಲ್ಲ, ಇಲ್ಲಿ ಬಿಟ್ಟು ಹೋಗ್ತೀನಿ ಅಂದಾಗ, ಲಕ್ಷಾಂತರ ಜನದಲ್ಲಿ ಸಿಗೋ ಅವಕಾಶ ಮಿಸ್ ಮಾಡ್ಕೋಬೇಡ ಅಂತ ಧೈರ್ಯ ಹೇಳಿ ನನ್ನ ಕಿವಿಯ ಓಲೆಯನ್ನು ಬಿಚ್ಚಿ ಅವನಿಗೆ ಹಾಕಿದ್ದೀನಿ. ಗೆಲ್ಲೋದು ಬಿಡೋದು, ಈ ವಾರ ಇರೋದು ಬಿಡೋದು, ನಿನಗೆ ಬರೋದು ಬೇರೆ. ಈ ಕ್ಷಣಕ್ಕೆ ಒಬ್ಬ ತಾಯಿ ನಿನಗೆ ಆಶೀರ್ವಾದ ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಒಬ್ಬ ಶಮನ್ ತರದವನು ಬಂದು, ಅಕ್ಕ ನಾನು ನೋಡೋದಕ್ಕೆ ರೋಡ್ಗಳು ಚೈನ್ ಹಾಕ್ಕೊಂಡಿದ್ದೀನಿ ಅಕ್ಕ, ಸೂಟ್ ಬುಟ್ಟು ಹಾಕಿದ್ದೀನಿ, ನನ್ನ ಮನೇಲಿ ಅಪ್ಪ ಅಮ್ಮ ಬಡವರಕ್ಕ, ಇನ್ನೊಂದು ವಾರ ಇದ್ದರೆ ನನ್ನ ಮನೆಗೆ ಒಳ್ಳೆಯದಾಗುತ್ತೆ ಅಂದಾಗ, ಅಷ್ಟು ಜನನ ಎದುರಾಕ್ಕೊಂಡು ಶಂಕರಣ್ಣನ ಈ ವಾರ ಉಳಿಸು ಅಂತ ಅವನ ಹತ್ರ ಪ್ರಾಮಿಸ್ ತೊಗೊಂಡು ಅವನನ್ನು ಮತ್ತೆ ನಾಯಕ ಮಾಡಿದ್ದೀನಿ. ಹಾಗೆ ಪ್ರತಿಯೊಬ್ಬರು ಒಂದು ಹುಡುಗಿಗೆ ತಲೆ ಸ್ನಾನ ಮಾಡಿಸ್ಕೊಟ್ಟಿದ್ದೀನಿ ಕೂತ್ಕೊಂಡು, ಕೈ ಏಟಾದಾಗ ಯಾವ ಹುಡುಗಿ ಅಂತ ಬಿಟ್ಟು. ಅಷ್ಟೆಲ್ಲ ಚಂದ್ರಕಲ್ ಅವರು ನನ್ನ ಮೇಲೆ ಏನೇನೋ ಆರೋಪ ಮಾಡಿದ್ರು. ರಾತ್ರಿ ಮಲಗೋಕ್ಕೆ ಮುಂಚೆ ಆ ತಾಯಿಗೆ ಪ್ರೇಯರ್ ಮಾಡಿ ಮಲಗಿದ್ದೀನಿ, ಯಾಕೆಂದರೆ ಅವ್ರ ಮಗ ಬೆಡ್ಡಲ್ಲಿ ಮಲಗಿದ್ದನ್ನು ನಾನು ನೋಡಿದ್ದೀನಿ. ಬಹುಶಃ ಈ ವಾತಾವರಣ ಅವ್ರಿಗೆ ಕೆಟ್ಟ ಮನಸ್ಥಿತಿ ಕೊಟ್ಟಿರ್ಬೋದು, ಹೊರಗಡೆ ಹಾಕೊಳ್ಳೋದಕ್ಕೆ ಸ್ಪೇಸ್ ಇಲ್ಲದೆ ಇರ್ಬೋದು, ನನ್ನ ಮೇಲೆ ಹಾಕಿರ್ಬೋದು. ದೇವರೇ ಆ ಹಿಂಗ್ಸಿಗೆ ತೊಂದರೆ ಮಾಡಬೇಡ, ಸಾಧ್ಯ ಆದಷ್ಟು ಒಳ್ಳೇದು ಮಾಡು ಅಂತ ಪ್ರೇಯರ್ ಮಾಡಿ ಮಲಗಿದ್ದೀನಿ. ಶಂಕರಣ್ಣ ಮೊದಲನೇ ವಾರ ಈ ಮಗು ಇರಿಟೇಟ್ ಆಗ್ತಿದೆ ಅಂತ ಹೇಳಿರ್ಬೋದು, ಆದರೆ ವಾಪಸ್ ಕೊಡುವಾಗ ಅವರು ಫೇಕ್ ಅಲ್ಲ, ಸತ್ಯ ಈ ಮನೇಲಿರೋಳು ಒಬ್ಬಳೇ ನಿರ್ಮಲ ಅಂತ ಹೇಳಿದ್ರು. ಅದು ಅವರಲ್ಲಿ ಜೀವನದಲ್ಲಾಗಿರೋ ಪರಿಸ್ಥಿತಿ. ಸೊ ಅಲ್ಲಿರೋ ಪ್ರತಿಯೊಬ್ಬರ ಹತ್ರನೂ ನನ್ನ ಅಟ್ಯಾಚ್ಮೆಂಟ್ ಹಾಗೆ ಇದೆ. ದಿವ್ಯ ಒಂದು ದಿನ, ಅವಳು ಹೆದರೋ ಹೆಣ್ಮಗಳಲ್ಲ ಅವಳು, ಅವಳು ಎಷ್ಟು ಸುಂದರವಾಗಿದ್ದಾಳೋ ಒಳಗಡೆ ಅಷ್ಟು ಗಟ್ಟಿ ಹೆಣ್ಮಗಳು ಅವಳು. ಅವಳಲ್ಲಿ ನನ್ನನ್ನು ನೋಡ್ತೀನಿ ನಾನು, ಅವಳ ಏಜಲ್ಲಿ ನಾನು ಹಾಗೆ ಇದ್ದಿದ್ದು, ಈಗ ನನಗೆ ಈ ವಯಸ್ಸು. ಅವಳಿಗೂ ನಾನು ಮೆಸೇಜ್ ಕಳಿಸಿದ್ದೀನಿ, ನೀನು ಆ್ಯಕ್ಟಿಂಗ್ ಮಾಡೋಂಗಿದ್ರೆ ನನ್ನ ಪ್ರೊಡಕ್ಷನ್ ಹೌಸ್ನ ಮೀಟ್ ಮಾಡು ಅಂತ. ಶಮಂತಕ್ಕೆ ಕಳಿಸಿದ್ದೀನಿ, ಶಂಕರಣ್ಣನ ಮೀಟ್ ಮಾಡಿದ್ದು. ಎಲ್ಲರೂ ಅಲ್ಲಿರೋ ಎಲ್ಲ ಮಕ್ಕಳಿಗೂ ಒಳ್ಳೇದಾಗಲಿ ಅಂತ ಹೋಗೋಕ್ಕೆ ಮುಂಚೆ ಬಯಸಿದ್ದೀನಿ. ಅವರೇ ಸಿಗ್ತಾರೆ ಅನ್ನೋದು ವಿಧಿ, ಸಿಕ್ಕಿದಾಗ ಒಳ್ಳೆಯದೇ ತಾನೇ ಮಾಡಬೇಕು. ಅವತ್ತು ಆ ಮಗು ಬೇಜಾರಲ್ಲಿತ್ತು, ಆಚೆ ಇತ್ತು. ಆಚೆ ಇದ್ದಾಗ ನಾನು ಹಿಂಗೆ ನಿದ್ದೆ ಬರುತ್ತೆ, ನನ್ನ ಪ್ರೊಡಕ್ಷನ್ ಹೌಸಲ್ಲೇ ಒಬ್ಬರು ಎದ್ದು ಓಡಾಡುವಾಗ ನಂಗೆ ನಿದ್ದೆ ಬರಲ್ಲ, ನನ್ನ ಮನೇಲೇ ನಿದ್ದೆ ಬರಲ್ಲ, ಮತ್ತು 17 ಜನ ನನ್ನವರು ಅಂದ್ಕೊಂಡ್ಮೇಲೆ ಹೆಂಗೆ ನಿದ್ದೆ ಬರುತ್ತೆ ಅದು? ಅದರಲ್ಲೂ ಒಂದು ಹೆಣ್ಮಗಳು ರಾತ್ರಿ ಬಂದು ಹತ್ಕೊಂಡು ಹಂಗಿರುವಾಗ. ಸೊ ಅವಳಿಗೆ ಅರ್ಥ ಆಗಿದೆ ಅದು, ನಿರ್ಮಲಕ್ಕ ಏನು ಅಂತ. ಅದಕ್ಕೆ ಅವಳು ಹತ್ತಿದ್ದಾಳೆ, ಕೆಲವರು ಹತ್ತಿಲ್ಲ, ಆದರೂ ಅವ್ರಿಗೆ ಅರ್ಥ ಆಗಿದೆ. ಶಂಕರಣ್ಣಂಗೆ ಅರ್ಥ ಆಯಿತು, ಆಶೀರ್ವಾದ ಮಾಡಿದ್ರು. ಇನ್ನೊಬ್ರು ಕನ್ಫ್ಯೂಷನ್ ಆಗಿಬಿಟ್ರು, ಇಷ್ಟು ಒಳ್ಳೆತನ ಹೆಂಗಿರೋದು ಅಂತ. ಅವ್ರವ್ರು ಹೆಂಗೆ ರಿಯಾಕ್ಟ್ ಮಾಡಿದ್ರು ಹಂಗೆ ಮಾಡಿದ್ರು. ಕೆಲವ್ರು ಅದಾಗಿಂದ 10 ನಿಮಿಷ ಆದಮೇಲೆ ಟಾಯ್ಲೆಟಲ್ಲಿ ಹೋಗಿ ಹತ್ತಿರ್ಬೋದು, ನಾವು ತಪ್ಪು ಮಾಡಿಬಿಟ್ವಿ ಅಂತ ಗೊತ್ತಿಲ್ಲ ಅದು. ಅದು ನಾನು ಎಲ್ಲರ ಜೊತೆ ಅಟ್ಯಾಚ್ಮೆಂಟ್ ನನಗೆ ತುಂಬ ಚೆನ್ನಾಗಿತ್ತು. ನಿಧಿ ವೆರಿ ಪ್ಯೂರ್ ಸೋಲ ಆ ಹುಡುಗಿ ಅನ್ಸಿದ್ದು ಮಾಡುತ್ತೆ, ಶಂಕರಣ್ಣ ವೆರಿ ಪ್ಯೂರ್ ಸೋಲ್, ದಿವ್ಯ ಒಳ್ಳೆ ವೇದಿಕೆ ಬೇಕು ಆ ಹೆಣ್ಮಗುಗೆ. ಆಮೇಲೆ ನಮ್ಮ ಇವನಿದ್ದಾನೆ, ನಾನು ಆಂಜನೇಯ ಅಂತಿದ್ದೆ ಅವನನ್ನು, ಅವನು ಅಷ್ಟೇ, ರಾಜೀವ ಸ್ಪೋರ್ಟ್ಸ್ ಮ್ಯಾನು, ಅರವಿಂದ್, ಎಲ್ಲರೂ 17 ಜನ. 17 ಜನರಲ್ಲೂ ಒಂದು ಮಗುವನ್ನು ನೋಡಿದ್ದೀನಿ, 17 ಜನರಲ್ಲೂ ಒಂದು ಕೇಳಿತನವನ್ನು ನೋಡಿದ್ದೀನಿ. ಪರಿಸ್ಥಿತಿಗೆ ತಕ್ಕ ಹಾಗೆ ಬಿಹೇವ್ ಮಾಡಿದ್ದಾರೆ. ಮಕ್ಕಳಾಗಿದ್ದಾಗೆಲ್ಲರನ್ನೂ ಮುದ್ದು ಮಾಡಿದ್ದೀನಿ, ತಪ್ಪು ಮಾಡಿದಾಗ ಎಲ್ಲರನ್ನೂ ತಟ್ಟು ಹೇಳಿದ್ದೀನಿ, ಅಷ್ಟೇ ನಿರ್ಮಲ. ಆದರೆ ನೀವು ಗುಂಪಿಗೆ ಸೇರಿದ ಸ್ಪರ್ಧಿಯಾಗಿ ಉಳ್ಕೊಂಡಿದ್ದೀರಾ, ಲಿವಿಂಗ್ ಎಲ್ಲರೂ ಲಿವಿಂಗ್ ರೂಮಲ್ಲಿದ್ದರೆ ನೀವು ಬೆಡ್ರೂಮ್, ಎಲ್ಲರೂ ಬೆಡ್ರೂಮಲ್ಲಿದ್ದರೆ ನೀವು ಲಿವಿಂಗ್ ರೂಮಲ್ಲಿ ಇರ್ತೀರಾ, ಯಾಕೆ ಅಂತ ಕೇಳ್ತಾರೆ. ಯಾಕೆ ಯಾವಾಗಲೂ ಝೋನ್ ಔಟ್ ಆಗಿರೋಕ್ಕೆ ನೀವು ಆ ಮನೆಯಲ್ಲಿದ್ದಿರಿ ಅಂತ? ಮೊದಲನೇ ಎಪಿಸೋಡಿಂದ ನೋಡಿದರೆ ಯಾರಿಗೂ ಈ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ನಾನು ಎಲ್ಲರ ಜೊತೆ ಮಿಂಗಲ್ ಆಗಿದ್ದೆ. ಯಾವುದೋ ಕೆಲವು ಸಂದರ್ಭಗಳು ನನಗೆ ಮೊದಲಿಂದ ಗಾಸಿಪ್ ಇಷ್ಟ ಇಲ್ಲ, ನೆಗೆಟಿವಿಟಿ ಇಷ್ಟ ಇಲ್ಲ.
ಒಬ್ಬರ ಬಗ್ಗೆ ಮಾತಾಡುವಾಗ ಅವ್ರು ನಮ್ಮ ಕಣ್ಮುಂದೆ ಇರಬೇಕು. ಆವಾಗ ಅಂಥ ಜಾಗದಲ್ಲಿ ಕೂತಿದ್ದೀನಿ ನಾನು, ತಮಾಷೆ ಮಾಡುವಾಗ ಕೂತಿದ್ದೀನಿ ನಾನು. ಅವ್ರು ಇಲ್ಲದೇ ಇದ್ದಾಗ ಅವ್ರ ಬಗ್ಗೆ ನೆಗೆಟಿವ್ ನೀನು ಮಾತಾಡಿದ್ರು ಕೇಳಿಸ್ಕೊಳ್ಳೋಳು ನಂದು ತಪ್ಪಾಗುತ್ತೆ, ನನಗೆ ಅದಿಷ್ಟ ಇಲ್ಲ. ಅದಕ್ಕೆ ಅಂಥ ಸಂದರ್ಭಗಳಲ್ಲಿ ಮಾತ್ರ ನಾನು ದೂರ ಇದ್ದೀನಿ. ಅಪಾರ್ಟ್ ಫ್ರಮ್ ದಟ್, ನೀವು ಒಂದು ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್, ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ. ಎರಡನೇ ವಾರ ಒಂದು ಟಾಸ್ಕ್ ಬರುತ್ತೆ, ವೈರಸ್ ಹಾಗೂ ಮನುಷ್ಯರು ಅಂತ. ಅಲ್ಲಿ ನಿಮಗೆ ಬ್ಯಾಡ್ ಲಕ್ ಅನ್ನೋದು, ಅನ್ಫಾರ್ಚುನೇಟ್ಲಿ ನಿಮಗೊಂದು ಇಂಜುರಿ ಆಗುತ್ತೆ. ಆ ಇಂಜುರಿ ಆಗಿರೋದ್ರಿಂದ ನಿಮಗೆ ಕಾಂಪೀಟ್ ಮಾಡೋಕ್ಕಾಗಲಿಲ್ಲ. ಸೊ ಆ ಇಂಜುರಿ ಆಗಲಿಲ್ಲ ಅಂದರೆ ಸಿನಾರಿಯೋ ಡಿಫ್ರೆಂಟ್ ಆಗಿರ್ತಿತ್ತು ಅಂತ ಅನ್ಸುತ್ತಾ? ನನಗೆ ಇಂಜುರಿ ಆದಮೇಲೂ ಡಾಕ್ಟರ್ ನನ್ನ ಟ್ರೀಟ್ ಮಾಡಿ ನನಗೆ ಮೆಡಿಸಿನ್ ಕೊಟ್ಟಮೇಲೂ ನಾನು ಬಿಗ್ ಬಾಸ್ನ ಕೇಳಿದ್ದೀನಿ, ನನ್ನ ಒಂದು ಕೈ ಮುರಿದಿದೆ, ಇನ್ನೊಂದು ಕೈ ಕರೆಕ್ಟಿದೆ, ಎರಡು ಕಾಲು ಕರೆಕ್ಟಿದೆ, ನನ್ನ ನಾಡಲ್ಲಿ ಕಾಲು ಇಲ್ದಿರೋರು ಕೂಡ ಗೋಲ್ಡ್ ಮೆಡಲ್ ತಂದಿದ್ದಾರೆ ನನ್ನ ದೇಶಕ್ಕೋಸ್ಕರ, ಕೈ ಇಲ್ದಿರೋ ಗೋಲ್ಡ್ ಮೆಡಲ್ ತಂದಿದ್ದಾರೆ, ನಾನಿನ್ನು ಬದುಕಿದ್ದೀನಿ, ನನಗೆ ಆಟ ಆಡೋಕ್ಕೆ ಬಿಡಿ ಅಂತ ನಾನು ಕೇಳಿದ್ದೀನಿ. ಅವರ ಒಳ್ಳೆತನ, ಇಂಜುರಿ ಇನ್ನೂ ಹೆಚ್ಚಾದರೆ ಮುಂದಿನ ಆಟಗಳಿಗೆ ಕಷ್ಟ ಆಗ್ಬೋದು ಅಂತ ಅವರು ನನ್ನನ್ನು ಆಟಕ್ಕೆ ಸೇರಿಸ್ಕೊಳ್ದೇ ಇದ್ದಿದ್ದು. ಆ ಸಂದರ್ಭದಲ್ಲೂ ನಿಂತ್ಕೊಂಡು ಗೈಡ್ ಮಾಡಿದ್ದೀನಿ ನನ್ನ ಟೀಮ್, ನಾನು ಹೋಗಿ ಸೈಡಲ್ಲಿ ಕೂತ್ಕೊಳ್ಳಲಿಲ್ಲ, ಅಲ್ಲೂ ನಿಂತ್ಕೊಂಡು ಹೇಳ್ದೆ ಯಾರೋ ಅಟ್ಯಾಕ್ ಮಾಡ್ತಿದ್ದಾರೆ ಬಾ ನನ್ನ ಮೈಂಡ್ ಇದೆ ಬಾ ಓಡು ಇಟ್ಕೋ ಅವನನ್ನು ಬಿಡು ಅವನನ್ನು ಅಂತ. ಸಿ ಆಡಬೇಕು ಅನ್ನೋದು ಫಿಸಿಕಲಿ ಆಡಬೇಕಂತಿಲ್ಲ, ಮೆಂಟಲಿ ಕೂಡ ಆಡ್ಬೋದು. ಬಿಗ್ ಬಾಸ್ ಅನ್ನೋ ಮನೆಯಲ್ಲಿ ನೀವು ಅನ್ನೋ ತತ್ವ ವರ್ಕೌಟ್ ಆಗುತ್ತೋ, ನಾನು ಅನ್ನೋ ತತ್ವ ವರ್ಕೌಟ್ ಆಗುತ್ತೋ? ಮೊದಲನೇ ವಾರ ಹೆಂಗಾಗೋದು ಅನ್ನೋದು, ನಿಷ್ಠೂರ ಇದೆಯಲ್ಲ ಕಡ್ಡಿ ತುಂಡದಂಗೆ ಅದು ಮಾತಾಡೋದು, ಅದು ನನಗೆ ಗೊತ್ತಿಲ್ಲ ಅಲ್ಲ, ನನಗೆ ಚೆನ್ನಾಗೇ ಗೊತ್ತದು. ಬಟ್ ನಾನು ಹೇಳುವಾಗ ತಡ್ಕೊಳ್ಳೋಕ್ಕೂ ನಿನಗೂ ಒಂದು ಶಕ್ತಿ ಬೇಕಲ್ವಾ? ಯಾರೋ ಸೂಸೈಡ್ ಮಾಡ್ಕೋತೀನಿ ಅಂತ 20 ಸಲಿಗೆ ಹೋಗ್ತಿರ್ತಾರೆ, ಯಾರೋ ಎಗ್ ರೋಗ್ತೀನಿ ಅಂತಿರ್ತಾರೆ, ಯಾರೋ ಮಧ್ಯರಾತ್ರಿ 3 ಗಂಟೆಯಲ್ಲಿ ಬಂದು ಉಸ್ಸು ಬುಸ್ಸು ಅಂತ ಸೋಫಾದಲ್ಲಿ ಕುತ್ಕೊಂಬಿಡ್ತಾರೆ. ಇಂಥ ಮನಸ್ಥಿತಿಗಳಿರೋಂಥ ಜಾಗದಲ್ಲಿ ನಿರ್ಮಲಾ ಹೋಗಿ ಕಡ್ಡಿ ತುಡ್ಡಂಗೆ ಮೊದಲನೇ ವಾರನೇ ಮಾತಾಡಿಬಿಟ್ಟಿದ್ರೆ, ನೇರವಾಗಿ ಹೇಳಿದಿದ್ರೆ, ಯಾರಿಗೋ ಜೀವ ಹಾನಿ ಆಗಿದ್ದರೆ ಯಾರು ವಾಪಸ್ ಕೊಡಿಸ್ತಿದ್ರು ಅದನ್ನು? ಪ್ರಾಣ ಹೋಗೋದು ಸುಲಭ, ವಾಪಸ್ ತರೋದಕ್ಕೆ ಇವತ್ತವರೆಗೂ ಯಾವ ಸೈಂಟಿಸ್ಟ್ ಕೈಲೂ ಇಲ್ಲ, ಅದು ಮನುಷ್ಯನ ಕೈಲಿಲ್ಲ. ಅದು ಮೊದಲನೇ ವಾರ ಎಲ್ಲ ನೆಗೆಟಿವಿಟಿನ ಶಂಕರಣ್ಣನ ಮೇಲೆ ಹಾಕಿದರು, ವಯಸ್ಸಾಗಿದೆ ವಾಪಸ್ ಕಳ್ಸೋಣ ವಾಪಸ್ ಕಳ್ಸೋಣ. ಅದಷ್ಟು ನಾನು ತೊಗೊಂಡಿದ್ದೀನಿ, ನಾನು ಅಲ್ಲಿ ನನ್ನನ್ನು ಡೈವರ್ಟ್ ಮಾಡಿಲ್ಲ ಅಂದರೆ ಪಾಪ ಅವ್ರು ಬಲಿಪಶು ಆಗ್ತಿದ್ರು ಆ ಜಾಗ. ಶಂಕರಣ್ಣ ಇನ್ನೂ ಒಂದಷ್ಟು ವಾರ ಇರಬೇಕು ಅನ್ನೋದು ಕನ್ನಡಿಗರ ಆಸೆ, ನಿರ್ಮಲನ ಆಸೆ ಅಲ್ಲ. ನಾನು ಹೇಳಿಲ್ವಾ ನಾವು ಹೋದಾಗ ನಿರ್ಮಲ ಆಗಿ ಹೋಗಿಲ್ಲ, ಕರ್ನಾಟಕ ಆಗಿ ಹೋಗಿರೋದು. ಹಾಗೆ ಮಾಡಿದ್ದೀನಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.